ನಮಸ್ಕಾರ, ನಾನು ನವೀನ್. ಇದು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ. 2020 ಈ ವರ್ಷ ಎಲ್ಲರ ಜೀವನದಲ್ಲಿ ಒಂದು ಮರೆಯಲಾಗದ ವರ್ಷ ಆಗಿಬಿಟ್ಟಿದೆ. ಈ ವರ್ಷದಲ್ಲಿ ಆಗಿರೋ ನೋವು, ಸಂಕಟ, ಸಾವು ಮುಂದೆ ಯಾವ ವರ್ಷದಲ್ಲೂ ಆಗೋದು ಬೇಡ. ಈ ವರ್ಷ ಕನ್ನಡ ಚಿತ್ರರಂಗದಲ್ಲಿ ಕೂಡ ಅನೇಕ ಕಲಾವಿದರು, ತಂತ್ರಜ್ಞರು ನಿಧನರಾಗಿದ್ದಾರೆ. ದೊಡ್ಡ ದೊಡ್ಡ ಪ್ರತಿಭಾವಂತರು ಚಿತ್ರರಂಗದಿಂದ ಭಾರತ ಲೋಕಕ್ಕೆ ಹೋಗ್ಬಿಟ್ಟಿದ್ದಾರೆ. ನಟ ಚಿರಂಜೀವಿ ಸರ್ಜಾ ಜೂನ್ 7 ಹೃದಯಾಘಾತದಿಂದ ಸಾವನ್ನಪ್ಪಿದ್ರು. ಈ ಸುದ್ದಿ ಕೇಳಿದಾಗ ಯಾರಿಗೂ ನಂಬೋಕೆ ಆಗಿರಲಿಲ್ಲ. ಸಿನಿಮಾಗಳ ಮೇಲೆ ಸಿನಿಮಾಗಳನ್ನು ಮಾಡಿ ಬೆಳೀತಿದ್ದ ಒಬ್ಬ ನಟ ಇದ್ದಕ್ಕಿದ್ದ ಹಾಗೆ ನಿಧನರಾದ್ರು. ಈ ಸುದ್ದಿ ಇಡೀ ಚಿತ್ರರಂಗಕ್ಕೆ ದೊಡ್ಡ ಶಾಕ್ ಆಗಿತ್ತು. 36 ಚಿರಂಜೀವಿ ಸರ್ಜಾ ಅವರು ತಮ್ಮ ಜರ್ನಿಯನ್ನ ಮುಗಿಸ್ಬಿಟ್ಟು. ಭಾರತ ಚಿತ್ರರಂಗದ ಶ್ರೇಷ್ಠ ಗಾಯಕ SP ಬಾಲಸುಬ್ರಹ್ಮಣ್ಯಂ ಅವರು ಸೆಪ್ಟೆಂಬರ್ 25 ನಿಧನರಾದರು. ಕನ್ನಡದ ಎಷ್ಟೋ ಸೂಪರ್ ಹಿಟ್ ಹಾಡುಗಳಿಗೆ ಇವರು ಧ್ವನಿ ನೀಡಿದರು. ಸುಮಾರು 16 ಭಾಷೆಗಳಲ್ಲಿ 50,000 ಹೆಚ್ಚು ಹಾಡುಗಳನ್ನು ಹಾಡಿದರು. 74 ಅವರ ಧ್ವನಿ ಮೌನವಾಯಿತು. ಬುಲೆಟ್ ಪ್ರಕಾಶ್ ಅವರು 6 ನಿಧನರಾದರು. ಯುವರಾಜ, ಜಾಕಿ, ಕಲಾಸಿಪಾಳ್ಯ, ರಾಟೆ, ಐರಾವತ, ಜಗ್ಗುದಾದ ಹೀಗೆ 300 ಸಿನಿಮಾಗಳಲ್ಲಿ ಅವರು ಆ್ಯಕ್ಟ್ ಮಾಡಿದ್ರು. ರಾಜಕೀಯದ ಜೊತೆಗೆ ಸಿನಿಮಾ ರಂಗದಲ್ಲಿ ಕೂಡ ಅವರು ಗುರುತಿಸ್ಕೊಂಡಿದ್ರು. ಕೇವಲ 44 ಅವರು ಕುಟುಂಬದವರಿಂದ ದೂರವಾದರು. ರಾಕ್ ಲೈನ್ ಸುಧಾಕರ್ ಅವರು ಕನ್ನಡದ ವಿಭಿನ್ನ ಶೈಲಿಯ ಹಾಸ್ಯ ಹಾಗೂ ಪೋಷಕ ನಟ. ಸುಧಾಕರ್ ಅವರು ಸೆಪ್ಟೆಂಬರ್ 24 ನಿಧನರಾದರು. ಶುಗರ್ಲೆಸ್ ಸಿನಿಮಾದ ಶೂಟಿಂಗ್ ವೇಳೆ ವಿಶ್ರಾಂತಿ ಪಡೆಯುತ್ತಿದ್ದ ಅವರು ಇದ್ದಕ್ಕಿದ್ದ ಹಾಗೆ ವಿಧಿವಶರಾದರು. ಮೊದಲು ರಾಕ್ ಲೈನ್ ಸಂಸ್ಥೆಯಲ್ಲಿ ಕೆಲಸ ಮಾಡುತ್ತಿದ್ದ ಅವರು ನಂತರ 120 ಸಿನಿಮಾಗಳಲ್ಲಿ ಆಕ್ಟ್ ಮಾಡಿದ್ರು. ಪಂಚರಂಗಿ ಸಿನಿಮಾದ ಅವರ ಪಾತ್ರ ದೊಡ್ಡ ಮಟ್ಟದಲ್ಲಿ ಜನಪ್ರಿಯತೆಯನ್ನು ತಂದುಕೊಟ್ಟಿತ್ತು. ಹಿರಿಯ ನಟಿ ಶಾಂತಮ್ಮ ಅವರು ಜುಲೈ 20 ಮೈಸೂರಿನಲ್ಲಿ ನಿಧನರಾದರು. 160 ಸಿನಿಮಾಗಳಲ್ಲಿ ಅವರು ಆಕ್ಟ್ ಮಾಡಿದ್ರು. 95 ಶಾಂತಮ್ಮ ಅವರು ಕಾಲವಾದರು. ಹಾಸ್ಯ ನಟ ಮೈಕಲ್ ಮೊದೋ ಅವರು ಮೇ 14 ವಿಧಿವಶರಾದರು. ಸೂರ್ಯವಂಶ, ಓಂ, AK-47 ಹೀಗೆ ಸಾಕಷ್ಟು ಸಿನಿಮಾಗಳಲ್ಲಿ ಅವರು ಕಾಣಿಸಿಕೊಂಡಿದ್ರು. 50 ಮೈಕಲ್ ಮೊದವರು ನಿಧನರಾದರು. ಇವರ ಜೊತೆಗೆ ನಟ ಸಿದ್ಧರಾಜ್ ಕಲ್ಯಾಣ್ಕರ್, ಪುಲಿವಾನ್ ಗಂಗಾಧರ್, ಹಿರಿಯ ನಟ ಕೃಷ್ಣ ನಾಡಿಗ್, ಮಿಮಿಕ್ರಿ ರಾಜಗೋಪಾಲ್, ಹಿರಿಯ ನಟಿ ಕಿಶೋರ್ ಬಳ್ಳಾಳ್, ನಿರ್ದೇಶಕ ವಿಜಯ ರೆಡ್ಡಿ, ಸಂಗೀತ ನಿರ್ದೇಶಕ ರಾಜನ್, ಪ್ಯಾಟೆ ಹುಡುಗಿ ರಳ್ಳಿ ಲೈಫು ಖ್ಯಾತಿಯ ಮೆಬಿನಾ, ಹೀಗೆ ಸಾಕಷ್ಟು ಕಲಾವಿದರು 2020 ಮರೆಯಾಗಿಬಿಟ್ರು.